ಭಾರತ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಸಂಭ್ರಮದ ವಾತಾವರಣ ಇದೆ. ಇದಕ್ಕೆಲ್ಲ ಕಾರಣ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತದ್ದು. ಜನವರಿ 22ರಂದು ಉದ್ಘಾಟನೆ ಆಗ್ತಾ ಇದೆ. ಸೊ ಅದೇ ಒಂದು ಡೇಟ್ ನಲ್ಲಿ ಯಾಕೆ ಉದ್ಘಾಟನೆ ಆಗ್ತಾ ಇದೆ, ಜೊತೆಗೆ ರಾಮನಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಖ್ಯಾತ ಜ್ಯೋತಿಷಿಗಳಾದಂತಹ ವಿದ್ವಾನ್ ಪ್ರಣವ ಶರ್ಮಾ ಗುರುಜಿ ಅವರು ಇದ್ದಾರೆ. ಸೊ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸದ್ಯ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ರಾಮ ಮಂದಿರ ಉದ್ಘಾಟನೆ ಬಗ್ಗೆ. ಜನವರಿ 22 12:30 ಈ ಒಂದು ಉದ್ಘಾಟನೆ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಅನ್ಸಿರುತ್ತೆ ಜನವರಿ 22ನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ, ಜೊತೆಗೆ 12:30 ಅನ್ನುವಂಥದ್ದು. ಸೊ ಇದಕ್ಕೆ ಏನಾದರೂ ಒಂದು ಕಾರಣ ಇದೆಯಾ ಅಥವಾ ಇತಿಹಾಸ ಏನಾದರೂ ಇದೆಯಾ? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಎಷ್ಟೋ ವರ್ಷಗಳ ಈ ದೇಶದಲ್ಲಿರುವಂತಹ ಬಹುಪಾಲು ಹಿಂದೂಗಳ ಕನಸಾಗಿತ್ತು ಅಲ್ಲಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ. ಅಂತಹ ಕನಸು ನಮ್ಮ ಕಾಲಮಾನದಲ್ಲಿ ಈಡೇರ್ತಾ ಇದೆ ಅನ್ನುವಂಥದ್ದು ಕೂಡ ತುಂಬ ಐತಿಹಾಸಿಕವಾಗಿರುವಂತಹ ವಿಚಾರ. ಹೀಗೆ ಜನವರಿ 22 ಉತ್ತರಾಯಣ ಬರಲಿ ಅಂತ ಕಾಯ್ಕೊಂಡಿರ್ತಾರೆ. ಭೀಷ್ಮರು ಪ್ರಾಣವನ್ನು ಬಿಡಲಿಕ್ಕೆ ಉತ್ತರಾಯಣ ಬರಲಿ ಅಂತ ಅವರು ಕಾದು, ಉತ್ತರಾಯಣ ಬಂದ ನಂತರದಲ್ಲಿ ಆ ಶರಪಂಜರದಲ್ಲಿ ಅವರು ಜೀವವನ್ನು ಹಿಡಿದಿಟ್ಕೊಂಡು ಉತ್ತರಾಯಣ ಬಂದಮೇಲೆ ಅವರು ಯಾತ್ರೆಯನ್ನು ಮುಂದುವರಿಸ್ತಾರೆ ಅಂತ ಮಹಾಭಾರತದಲ್ಲಿ ಸಿಗತ್ತೆ. ಅಂದರೆ ದೇವತಾ ಕಾರ್ಯಗಳಿಗೆ ಉತ್ತರಾಯಣ ಅನ್ನುವಂಥದ್ದು ತುಂಬ ಪ್ರಶಸ್ತವಾಗಿರುವಂತಹ ಕಾಲ. ಆಗಮಶಾಸ್ತ್ರದಲ್ಲಿ ದೇವತೆಗಳ ಪ್ರತಿಷ್ಠೆಯನ್ನು, ಕೆಲವೊಂದು ದೇವತೆಗಳು ವಿಷ್ಣು ಶಿವ ಇತ್ಯಾದಿ ದೇವತೆಗಳ ಪ್ರತಿಷ್ಠೆಯನ್ನು ಉತ್ತರಾಯಣದಲ್ಲೇ ಮಾಡಬೇಕು ಅಂತ ವಿಧಿ ಇದೆ, ನಿಯಮ ಇದೆ. ಹೀಗೆ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈಗ ನಮಗೆ 14ನೇ ತಾರೀಕು 15 ಸಂಕ್ರಮಣ ಆದ ನಂತರದಲ್ಲಿ ನಮಗೆ ಉತ್ತರಾಯಣ ಅಂತ ಕರಿತೀವಿ. ದಕ್ಷಿಣಾಯಣ ಮತ್ತು ಉತ್ತರಾಯಣ ಅಂತ 6 ತಿಂಗಳು ದಕ್ಷಿಣಾಯಣ ಅಂತಲೂ, 6 ತಿಂಗಳು ಉತ್ತರಾಯಣ ಅಂತಲೂ. ಈ ಮಕರ ಸಂಕ್ರಮಣದಿಂದ 6 ತಿಂಗಳು ಕಟಕ ಸಂಕ್ರಮಣದವರೆಗೆ ಅದನ್ನು ಉತ್ತರಾಯಣ ಅಂತ ಕರಿತೇವೆ, ಮತ್ತು ಕಟಕ ಸಂಕ್ರಮಣದಿಂದ ಮುಂದೆ ಮಕರ ಸಂಕ್ರಮಣದವರೆಗೆ ದಕ್ಷಿಣಾಯಣ ಅಂತ ಕರಿತೇವೆ. ಈಗ ನಾವು ದಕ್ಷಿಣಾಯಣದಲ್ಲಿದ್ದೇವೆ. ಇನ್ನು 14ರ ನಂತರದಲ್ಲಿ ಉತ್ತರಾಯಣ ಪ್ರಾರಂಭವಾಗುತ್ತೆ. ಈ ಉತ್ತರಾಯಣವೇ ನಮಗೆ ಉತ್ತರ ಅಂದ್ರೆ ಮುಂದೆ ಅಂತ ಅರ್ಥ. ಉತ್ತರ ಅಂದ್ರೆ ದಿಕ್ಕು ಕೂಡ ಉತ್ತರ ಆಗ್ತದೆ, ಆದ್ರೆ ಉತ್ತರೋತ್ತರ ಅಭಿವೃದ್ಧಿ ಅಂತಂದಾಗ ಮುಂದೆ ಮುಂದೆ ಹೋಗಲಿ ಒಳ್ಳೆಯದಾಗಲಿ ಅನ್ನುವಂತಹ ಅರ್ಥದಲ್ಲಿ ಉತ್ತರ ಅಂದ್ರೆ ಮುಂದುವರಿಕೆ ಅಂತ. ಹಾಗಾಗಿ ನಂತರ ಅಂತ ಕೂಡ ಅರ್ಥ ಬರುತ್ತೆ. ಅವರ ಉತ್ತರದಲ್ಲಿ ಆಯಿತು ಅಂದ್ರೆ ಅವರ ನಂತರದಲ್ಲಿ, ಅವರ ಮುಂದೆ ನಂತರದಲ್ಲಿ ಆಯಿತು ಅಂತ. ಉತ್ತರ ಅನ್ನುವಂಥದ್ದೇ ಮುಂದುವರಿಸುವಂತಹ ಒಂದು ಆಯನವಾಗಿದೆ. ಈ ಉತ್ತರಾಯಣದಲ್ಲಿ ದೇವತಾ ಕಾರ್ಯಗಳು, ಮದುವೆ ಮುಂಜಿ ಇತ್ಯಾದಿ ಶುಭ ಸಮಾರಂಭಗಳು ಅನ್ನುವಂಥದ್ದು ತುಂಬ ಹೆಚ್ಚಾಗಿ ನಡೀತದೆ. ಅಂತಹ ಈ ಉತ್ತರಾಯಣದಲ್ಲಿ ಮಾಡ್ತಿರುವಂಥದ್ದು, ಎಷ್ಟೋ ದಿವಸಗಳು ಕಾದು ಇದ್ದಂತಹ ರಾಮನಿಗೆ ಉತ್ತರಾಯಣದಲ್ಲೇ ಪ್ರಾಣಪ್ರತಿಷ್ಠೆ ಮಾಡಬೇಕು ದೇವಸ್ಥಾನಗಳದ್ದು ಅಂತ ಶಾಸ್ತ್ರ ನಿಯಮ ಇದೆ. ಕೆಲವೊಂದು ರಜೋಗುಣ ಮತ್ತು ಸತ್ವಗುಣ ತಮೋಗುಣ ಇರುವಂತಹ ದೇವತೆಗಳು ಅಂದರೆ ಭದ್ರಕಾಳಿ, ಕಾಲಭೈರವ, ಈ ರೀತಿಯಾಗಿರುವಂಥ ದೇವರ ಪ್ರತಿಷ್ಠೆಗಳನ್ನು ದಕ್ಷಿಣಾಯಣದಲ್ಲಿ ಕೂಡ ಮಾಡಬಹುದು ಅನ್ನುವಂಥ ನಿಯಮ ಇದೆ. ಕೆಲವೊಂದು ದೇವಸ್ಥಾನಗಳು ಅವಶ್ಯವಾಗಿ ಬ್ರಹ್ಮಕುಂಭ ಇತ್ಯಾದಿ ಮಾಡಬೇಕು. ಬ್ರಹ್ಮಕುಂಭ ಅಂತ ಕರೀತಾರೆ, ಅಂದರೆ ನಾವು ಅದನ್ನು ಆಡುಭಾಷೆಯಲ್ಲಿ ಉತ್ಸವ ಮತ್ತು ಈ ಥರದ್ದು ಇದನ್ನು ಹೇಳ್ತಾರೆ, ಪ್ರಾಣಪ್ರತಿಷ್ಠೆ, ಪುನಃಪ್ರತಿಷ್ಠೆ ಈ ಥರ ಎಲ್ಲ ಹೇಳ್ತಾರಲ್ಲ, ಬ್ರಹ್ಮಕುಂಭ ಅಂತ ಏನು ಮಾಡ್ತಾರೆ, ಬ್ರಹ್ಮಕಲಶ ಅಂತ ಏನು ಮಾಡ್ತಾರೆ. ಕೆಲವೊಂದು ಅನಿವಾರ್ಯ ಸಮಯದಲ್ಲಿ ಅದನ್ನು ದಕ್ಷಿಣಾಯಣದಲ್ಲಿ ಕೂಡ ಮಾಡುವಂಥ ಒಂದು ಪದ್ಧತಿ ಇದೆ. ಉತ್ತರಾಯಣದಲ್ಲಿ ಮಾಡಬೇಕು ಅಂತಂದರೆ ಬರೀ ಉತ್ತರಾಯಣ ಇದ್ದರೆ ಸಾಕಾಗತ್ತಾ, ಹಾಗಾದರೆ ಅಷ್ಟೇ ಸಾಕಾ, ಉತ್ತರಾಯಣ ಒಂದೇ ಕ್ರೈಟೀರಿಯನ ಅಂತಂದರೆ ಅಲ್ಲ. ಯಾರು ಇದನ್ನು ಪ್ರತಿಷ್ಠೆಯನ್ನು ಮಾಡಿಸ್ತಾ ಇರ್ತಾರೆ, ಯಜಮಾನರು ಯಾರಿರ್ತಾರೆ, ಈಗ ಪ್ರಜಾಪ್ರಭುತ್ವ, ಹಾಗಾಗಿ ಒಬ್ಬರೇ ರಾಜನೋ ಅಥವಾ ಒಬ್ಬನೇ ಯಾರೋ ಒಬ್ಬ ತುಂಬ ಧನಿಕನಾಗಿರುವಂಥವನೋ ಈ ಒಂದು ಮಂದಿರವನ್ನು ಕಟ್ಟಿದ್ದಾನೆ ಎನ್ನುವಂಥದ್ದು ಇಲ್ಲ. ಆದರೆ ಆ ಒಂದು ಟ್ರಸ್ಟಿನ ಅಥವಾ ಇದನ್ನು ಯಾರು ಮಾಡ್ತಿದ್ದಾರೆ ಅಲ್ಲಿ ಪ್ರಮುಖರು ಯಾರಿರ್ತಾರೆ, ಅವರ ಒಂದು ನಕ್ಷತ್ರಕ್ಕೆ ಮತ್ತು ರಾಮದೇವರ ನಿಜವಾದ ನಕ್ಷತ್ರ ಏನಿತ್ತು ಆ ನಕ್ಷತ್ರ, ಅಂದರೆ ರಾಮದೇವರು ಹುಟ್ಟಿದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಅಂತ ನಮಗೆ ರಾಮಾಯಣ ತಿಳಿಸ್ಕೊಡುತ್ತೆ. ಆ ಪುನರ್ವಸು ನಕ್ಷತ್ರಕ್ಕೂ ಮತ್ತೆ ಯಾರು ಈಗ ಯಜಮಾನರು ಅಂತ ಯಾರನ್ನು ನಾವು ಆ ಟ್ರಸ್ಟ್ನಲ್ಲಿರುವಂತಹ ಮುಖ್ಯಸ್ಥರು ಯಾರಿದ್ದಾರೆ ಅವರ ನಕ್ಷತ್ರಕ್ಕೂ, ಮತ್ತೆ ಯಾರು ಈ ಒಂದು ದೇವಸ್ಥಾನದಲ್ಲಿ ಅರ್ಚಕತ್ವವನ್ನು ಮಾಡ್ತಾರೆ ಅವರ ನಕ್ಷತ್ರಕ್ಕೂ, ಮೂರೂ ಜನಕ್ಕೆ ಹೊಂದಾಣಿಕೆ ಆಗುವಂತಹ ನಕ್ಷತ್ರವನ್ನು ಗುರು ಮೌಢ್ಯ ಮೌಢ್ಯ ಅಂತ ಕರಿತೀವಿ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಮೌಢ್ಯ ಆದಾಗ ಈ ಒಂದು ದೇವತಾ ಪ್ರತಿಷ್ಠೆಗಳನ್ನು ಮಾಡಲ್ಲ. ಯಾಕಂದರೆ ಗುರು ಜ್ಯೋತಿಷ್ಯದ ಪ್ರಕಾರ ಸರ್ವೇಶ್ವರ ಕಾರಕ ಅಂತ, ಅಂದರೆ ಎಲ್ಲ ಈಶ್ವರಾನುಗ್ರಹ ಇರುವಂತಹ ಗ್ರಹ ಗುರು. ಹಾಗಾಗಿ ಆ ಸರ್ವೇಶ್ವರ ಕಾರಕನಾಗಿರುವಂಥ ಗುರು ಮೌಢ್ಯದಲ್ಲಿ ಇದ್ದಾಗ ದೇವತಾ ಪ್ರತಿಷ್ಠೆಯನ್ನು ಮಾಡಬಾರದು ಅನ್ನುವಂಥದ್ದು ಶಾಸ್ತ್ರೀಯ ನಿಯಮ.
ಈಗ ಅದೆಲ್ಲವನ್ನ ನೋಡಿ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಮುಹೂರ್ತವನ್ನ ಎಲ್ಲ ವಿದ್ವಾಂಸರು ಕೂಡ 2024 ಜನವರಿ 22ರಂದು ನಿಗದಿಯನ್ನು ಮಾಡಿರ್ತಾರೆ. ಅಂತಹ ಸಮಯದಲ್ಲಿ ನೂರಾರು ವರ್ಷಗಳ ಕನಸಾಗಿದ್ದಂತಹ ಆ ರಾಮ ಮಂದಿರದಲ್ಲಿ ರಾಮಚಂದ್ರ ಸ್ವಾಮಿ ಮೂರ್ತಿಯ ಒಂದು ಪ್ರತಿಷ್ಠೆ ಅನ್ನುವಂಥದ್ದು ನಡೆಯಲಿದೆ ಅಂತ ಹೇಳ್ಬೋದು.